ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಿಂದ ಕೇವಲ 3 ದಿನಗಳಲ್ಲಿ ಸೂಕ್ತ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಶತ್ರುಕಾಟ, ಮಾಟಮಂತ್ರ ನಿವಾರಣೆ, ಸಂತಾನ ಸಮಸ್ಯೆ, ಮನೆಯಲ್ಲಿ ಕಿರಿಕಿರಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಯಾವುದೇ ಸಮಸ್ಯೆ ಇದ್ರೂ ಸರಿ. ವಿಶೇಷ ಸೂಚನೆ, ಸ್ತ್ರೀ ಪುರುಷ ವಶೀಕರಣಕ್ಕೆ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಾಗಿ ಇಂದೇ ಈ ನಂಬರ್ಗೆ ಕರೆ ಮಾಡಿ. हाय हेलो नमस्कार वीक्षकरे, क्रिकेट कन्नड के स्वागत. वीक्षकरे, टी ट्वेंटी विश्वकप बळिक विराट कोहली टीम इंडिया नायकनागि इरोदिल्ल. टी ट्वेंटी फार्मेट नल्ली इदन्न अधिकृतवागि अवरे हेळिद्दारे. आदरे ई क्षणद ब्रेकिंग न्यूस अंद्रे एकदिन फार्मेट रिंद कूड ವಿರಾಟ್ ಕೊಹ್ಲಿಯನ್ನ ನಾಯಕತ್ವದಿಂದ ಕೈಬಿಡಲಾಗ್ತಿದೆ. ಇದು ಸದ್ಯದ ಮಾಹಿತಿ, ಅಧಿಕೃತ ಮಾಹಿತಿಯ ಗೊತ್ತಿಲ್ಲ. ಆದರೆ ಭಾರತೀಯ ಕ್ರಿಕೆಟ್ನ ಅತಿದೊಡ್ಡ ವೆಬ್ಸೈಟ್ ಕ್ರಿಕ್ ಅಡಿಕ್ಟರ್ ಮಾಡಿರೋ ರಿಪೋರ್ಟ್ ಪ್ರಕಾರ ವಿರಾಟ್ ಕೊಹ್ಲಿಯನ್ನ ಏಕದಿನ ನಾಯಕತ್ವದಿಂದ ಕೂಡ ಕೆಳಗಿಳಿಸಲಾಗುತ್ತೆ ಟಿ ಟ್ವೆಂಟಿ ವಿಶ್ವಕಪ್ ಬಳಿಕ. ಹಾಗಾದರೆ ಮುಂದಿನ ನಾಯಕ ಯಾರು? ರೋಹಿತ್ ಶರ್ಮಾ ಟಿ ಟ್ವೆಂಟಿ ಮತ್ತು ಏಕದಿನ ಎರಡೂ ಫಾರ್ಮೆಟ್ನಲ್ಲೂ ಸದ್ಯದ ಮಟ್ಟಿಗೆ ರೋಹಿತ್ ಶರ್ಮಾ ಟೀಮ್ ಇಂಡಿಯಾವನ್ನು ಮುನ್ನಡೆಸಲಿದ್ದಾರೆ. ಕೇವಲ ಟೆಸ್ಟ್ನಲ್ಲಿ ಮಾತ್ರ ವಿರಾಟ್ ಕೊಹ್ಲಿ ನಾಯಕರಾಗಿ ಮುಂದುವರಿಯಲಿದ್ದಾರೆ. ಆದರೆ ವಿರಾಟ್ ಕೊಹ್ಲಿ 3 ಫಾರ್ಮೆಟ್ನಲ್ಲಿ ಕೂಡ ಆಟಗಾರರಾಗಿ ಮುಂದುವರಿಯಲಿದ್ದಾರೆ. ಟೆಸ್ಟ್ನಲ್ಲಿ ನಾಯಕ ಪ್ಲಸ್ ಆಟಗಾರ, ಏಕದಿನ ಮತ್ತು ಟಿ ಟ್ವೆಂಟಿಯಲ್ಲಿ ಕೇವಲ ಆಟಗಾರ. ರೋಹಿತ್ ಶರ್ಮಾ ನಾಯಕರಾಗಿ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಲಿದ್ದಾರೆ. ಇದು ಬಿಸಿಸಿಐ ಮೂಲಗಳಿಂದಲೇ ಬಂದಿರುವಂತಹ ಮಾಹಿತಿ. ಯಾಕೆಂದರೆ ಟಿ ಟ್ವೆಂಟಿ ಫಾರ್ಮೆಟ್ಗೆ ಕೂಡ ವಿರಾಟ್ ಕೊಹ್ಲಿ ನಾಯಕತ್ವವನ್ನು ತ್ಯಜಿಸ್ತಾರೆ ಅನ್ನೋ ಮಾತು ಅವರು ಅಧಿಕೃತವಾಗಿ ಹೇಳೋಕ್ಕೂ 2-3 ದಿನಗಳ ಮುಂಚೆ ಸಾಕಷ್ಟು ಸದ್ದು ಮಾಡಿತ್ತು. ಇದೀಗ ಏಕದಿನ ಫಾರ್ಮೆಟ್ನಿಂದ ಕೂಡ ಅವರನ್ನು ಕೈಬಿಡಲಾಗುತ್ತೆ ಅನ್ನೋ ಒಂದು ಸಣ್ಣ ಸುದ್ದಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಈ ಸುದ್ದಿ ಬಿಸಿಸಿಐ ಮೂಲಗಳಿಂದಲೇ ಬಂದಿದೆ. ಬಿಸಿಸಿಐನ ಅಧಿಕೃತ ಅಧಿಕಾರಿಯೊಬ್ಬರು ಈ ಮಾಹಿತಿಯನ್ನು ಲೀಕ್ ಮಾಡಿದ್ದಾರೆ. ಆದರೆ ಯಾರು ಅಂತ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಒಟ್ಟಿನಲ್ಲಿ ಏಕದಿನ ಮತ್ತು ಟಿ ಟ್ವೆಂಟಿ ಫಾರ್ಮೆಟ್ನಲ್ಲಿ ರೋಹಿತ್ ಶರ್ಮಾ ಭಾರತೀಯ ಕ್ರಿಕೆಟನ್ನು ಮುಂದುವರಿಸಲಿದ್ದಾರೆ. ಇನ್ನೂ ಖುಷಿ ವಿಚಾರ ಅಂದರೆ ಏಕದಿನ ಮತ್ತು ಟಿ ಟ್ವೆಂಟಿ ಎರಡೂ ಫಾರ್ಮೆಟ್ನಲ್ಲೂ ರೋಹಿತ್ ಶರ್ಮಾಗೆ ಉಪನಾಯಕನಾಗಿ ಕನ್ನಡಿಗ ಕೆ ಎಲ್ ರಾಹುಲ್ ಜವಾಬ್ದಾರಿಯನ್ನು ಹೊತ್ತುಕೊಳ್ಳೋ ಸಾಧ್ಯತೆ ಇದೆ. ವೀಕ್ಷಕರ, ನಿಜಕ್ಕೂ ಇದು ಕನ್ನಡಿಗರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ರೋಹಿತ್ ಶರ್ಮಾ ನಾಯಕನಾಗಿದ್ರೆ ಕಲರ್ ಜೆರ್ಸಿಯಲ್ಲಿ ರಾಹುಲ್ ವೈಸ್ ಕ್ಯಾಪ್ಟನ್. ವೀಕ್ಷಕರೇ, ಈ ಒಂದು ನಿರ್ಧಾರದ ಬಗ್ಗೆ, ಬಿಸಿಸಿಐ ನಮ್ಮ ನಡೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.